ಕಾಂತಾರ ದೇಶಾದ್ಯಂತ ಹವ ಸೃಷ್ಟಿಸಿದ ಸಿನಿಮಾ. ಈಗ ಎಲ್ಲಿ ನೋಡಿದ್ರೂ ಕೂಡ ಕಾಂತಾರದ್ದೇ ಮಾತು. ಇಡೀ ವಿಶ್ವದಾದ್ಯಂತ ಹೊಸ ಸಂಚಲನ ಸೃಷ್ಟಿಸಿದ ಕಾಂತಾರ ಕೋಟಿ ಕೋಟಿ ಬಾಚಿತ್ತು. ಆವಾಗಲೇ ಶುರುವಾಗಿತ್ತು ಕಾಂತಾರ ಟೂ ಸಿನಿಮಾ ಬರುತ್ತಾ ಅಂತ. ಆದರೆ ಕೆಲವು ದೈವಾರಾಧಕರು ಮಾತ್ರ ಕಾಂತಾರ ಭಾಗ ಎರಡು ಬರೋದೇ ಬೇಡ ಅಂತ ಅಂದಿದ್ರು. ಕಾಂತಾರದಿಂದ ಶುರುವಾದ ಅವಾಂತರದಿಂದ ಕೆಲವರು ದೈವದ ಹೆಸರಲ್ಲಿ ದೈವಸ್ಥಾನವನ್ನ ಕಟ್ಟಿ ಗೂಗಲ್ ಪೇ ಫೋನ್ ಪೇ ಅಂತ ಹೇಳಿ ಹಣವನ್ನ ಲೂಟಿ ಮಾಡಿದ್ರು. ಹಾಗಾಗಿ ತುಳುನಾಡಿನ ಭಾಗದ ಜನ ಕಾಂತಾರ ಭಾಗ ಎರಡು ಬರೋದೇ ಬೇಡ, ಅದರ ಸಹವಾಸವೇ ಬೇಡ ಅಂದಿದ್ರು. ಆದರೆ ಸಿನಿಮಾ ಮೆಚ್ಚಿದ ಪ್ರೇಕ್ಷಕರು ಮಾತ್ರ ಕಾಂತಾರ ಭಾಗ ಎರಡಕ್ಕಾಗಿ ಕಾಯ್ತಾನೆ ಇದ್ರು. ಆದರೆ ಚಿತ್ರತಂಡ ಮಾತ್ರ ಇದ್ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ನಿರ್ದೇಶಕ ರಿಷಭ್ ಶೆಟ್ಟಿ ಸಹ ಯಾವುದೇ ಇಂಟರ್ವ್ಯೂನಲ್ಲೂ ಕೂಡ ಕಾಂತಾರ ಭಾಗ ಎರಡರ ಗುಟ್ಟನ್ನ ಬಿಟ್ಟುಕೊಟ್ಟಿರಲಿಲ್ಲ. ಆದ್ರೀಗ ಕಾಂತಾರ ಟೂಗೆ ಅಧಿಕೃತ ಮುದ್ರೆಯೊಂದು ಬಿದ್ದಿದೆ. ಕಾಂತಾರ ಭಾಗ ಎರಡು ಬರೋದು ಖಚಿತವಾಗಿದೆ. ನಟ ನಿರ್ದೇಶಕ ರಿಷಭ್ ಶೆಟ್ಟಿ, ನಿರ್ಮಾಪಕ ವಿಜಯ್ ಕಿರಗಂದೂರ್ ಪಂಜುರ್ಲಿ ದೈವದ ಕೋಲದಲ್ಲಿ ಹಾಗಾದ್ರೆ ಕೇಳಿದ್ದೇನು. ದೈವ ಕೊಟ್ಟ ಎಚ್ಚರಿಕೆಯಾದ್ರೂ ಏನು ಎಂಬ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ನಟ ನಿರ್ದೇಶಕ ರಿಷಭ್ ಶೆಟ್ಟಿ ಕಾಂತಾರ ಭಾಗ ಒಂದು ಸಿನಿಮಾ ಮಾಡುವ ಮೊದಲು ಅನುಮತಿಯನ್ನ ಕೇಳಿಕೊಂಡಿದ್ರು. ಮಂಜುನಾಥ ಸ್ವಾಮಿ ದೇವಾಲಯದಲ್ಲೂ ಹರಕೆಯನ್ನ ಮಾಡಿಕೊಂಡಿದ್ರು. ಅದಷ್ಟೇ ಅಲ್ಲ, ಕೆಲವು ದೇವಾಲಯಗಳಿಗೆ ದೈವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನ ರಿಷಭ್ ಶೆಟ್ಟಿ ಪಡೆದುಕೊಂಡಿದ್ರು. ಜೊತೆಗೆ ದೈವ ನರ್ತಕರು ಮತ್ತು ಸಮುದಾಯದ ಕೆಲವು ಹಿರಿಯರನ್ನ ಭೇಟಿ ಮಾಡಿ ಅವರಿಂದಲೂ ಅನುಮತಿಯನ್ನ ಸಲಹೆಗಳನ್ನ ಪಡೆದುಕೊಂಡು ಸ್ವತಃ ಅವರ ಸಮ್ಮುಖದಲ್ಲಿಯೇ ದೈವದ ದೃಶ್ಯಗಳನ್ನ ಶೂಟಿಂಗ್ ಮಾಡಲಾಗಿತ್ತು. ಇದಷ್ಟೇ ಅಲ್ಲದೆ ದೈವದ ದೃಶ್ಯಗಳನ್ನ ಶೂಟಿಂಗ್ ಮಾಡುವ ಸಮಯದಲ್ಲಿ ಶಿಸ್ತು ಮತ್ತೆ ಸಂಪ್ರದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನಟ ನಿರ್ದೇಶಕ ರಿಷಭ್ ಶೆಟ್ಟಿಯವರು ಕೊಟ್ಟಿದ್ರು. ಶೂಟಿಂಗ್ ಸೆಟ್ನಲ್ಲಿ ಚಪ್ಪಲಿ ಹಾಕೋದಕ್ಕೂ ಅನುಮತಿ ಇರಲಿಲ್ಲ. ಅಷ್ಟೇ ಅಲ್ಲ, ಮಾಂಸಾಹಾರ ತಿನ್ನಲೇಬಾರದು ಅಂತ ಕಟ್ಟುನಿಟ್ಟಿನ ಕ್ರಮವನ್ನ ರಿಷಭ್ ಶೆಟ್ಟಿ ಕೊಟ್ಟಿದ್ರು. ಒಟ್ಟಾರೆಯಾಗಿ ದೈವಕ್ಕೆ, ದೈವದ ಆರಾಧಕರಿಗೆ, ದೈವ ನರ್ತಕರ ನಂಬಿಕೆಗಳಿಗೆ ಒಂಚೂರು ನೋವಾಗದಂತೆ ಸಿನಿಮಾವನ್ನ ಶೂಟಿಂಗ್ ಮಾಡಲಾಗಿತ್ತು. ಶೂಟಿಂಗ್ ಸೆಟ್ನಲ್ಲಿ ಪ್ರತಿದಿನವೂ ಪೂಜೆಗಳನ್ನ ನಡೆಸಲಾಗ್ತಿತ್ತು. ಕಾಂತಾರ ಸಿನಿಮಾದ ಅದ್ಭುತ ಯಶಸ್ಸಿನ ಬಳಿಕ ಸಿನಿಮಾ ತಂಡ ಮತ್ತೆ ಪಂಜುರ್ಲಿ ದೈವದ ಮೊರೆ ಹೋಗಿದ್ದಾರೆ. ನಿರ್ಮಾಪಕ ವಿಜಯ್ ಕಿರಗಂದೂರ್ ಸೇರಿದಂತೆ ಇಡೀ ಸಿನಿಮಾ ಟೀಮ್ ಮಂಗಳೂರಿನಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವಕ್ಕೆ ಹರಕೆ ಕೋಲವನ್ನ ಕೊಟ್ಟಿದ್ದಾರೆ. ಸಿನಿಮಾ ಯಶಸ್ಸು ಕಂಡಿದ್ದಕ್ಕೆ ಈ ಕೋಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಈ ಸಮಯದಲ್ಲಿ ಕಾಂತಾರ ಸಿನಿಮಾ ತಂಡ ದೈವ ಅಣ್ಣಪ್ಪ ಪಂಜುರ್ಲಿಯ ಬಳಿ ಕಾಂತಾರ ಭಾಗ ಎರಡಕ್ಕೆ ಅನುಮತಿಯನ್ನ ಕೇಳಿದ್ದಾರೆ. ಆಗ ದೈವ ಹಲವು ಸಲಹೆಗಳನ್ನ ಸಿನಿಮಾ ತಂಡಕ್ಕೆ ಕೊಟ್ಟು ಕಾಂತಾರ ಎರಡುಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದರೆ ಹಲವು ಎಚ್ಚರಿಕೆಗಳನ್ನ ಸಿನಿಮಾ ತಂಡಕ್ಕೆ ನೀಡಿದ್ದಾರೆ. ಮಂಗಳೂರು ನಗರ ಹೊರವಲಯದ ಬಂದಲೆಯ ಮನೆಯಲ್ಲಿ ನಡೆದ ದೈವ ಪಂಜುರ್ಲಿ ಕೋಲದಲ್ಲಿ ಕಾಂತಾರ ಸಿನಿಮಾ ತಂಡವು ಭಾಗಿಯಾಗಿತ್ತು. ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೃಷ್ಣ ಅಡಿಗ ಅವರ ಸಮ್ಮುಖದಲ್ಲಿ ನಡೆದ ಅಣ್ಣಪ್ಪ ಪಂಜುರ್ಲಿ ದೈವ ಕೋಲದಲ್ಲಿ ದೈವದ ಬಳಿ ರಿಷಭ್ ಶೆಟ್ಟಿ ಕಾಂತಾರ ಭಾಗ ಎರಡಕ್ಕೆ ಅನುಮತಿ ಕೇಳಿದ್ದಾರೆ. ಕಾಂತಾರ ಭಾಗ ಎರಡು ಮಾಡೋದಕ್ಕೆ ದೈವ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆದರೆ ಕೆಲವು ಷರತ್ತುಗಳನ್ನ ಮತ್ತು ಎಚ್ಚರಿಕೆಯನ್ನ ದೈವ ಪಂಜುರ್ಲಿ ನೀಡಿದ್ದಾರೆ. ಹಾಗಾದ್ರೆ ದೈವ ಪಂಜುರ್ಲಿ ಸಿನಿಮಾ ತಂಡಕ್ಕೆ ಕೊಟ್ಟ ಸಲಹೆಯೇನು ಮತ್ತು ಎಚ್ಚರಿಕೆಯೇನು ಅಂತ ನೋಡೋದಾದ್ರೆ, ಮೊದಲು ಸಿನಿಮಾ ಮಾಡುವಾಗ 10 ಬಾರಿ ಯೋಚನೆ ಮಾಡಿದ್ದೀರಿ, ಈ ಬಾರಿ ಮಾತ್ರ 100 ಬಾರಿ ಯೋಚನೆ ಮಾಡಿ ಮಾಡಿದ ಪ್ರಯತ್ನಕ್ಕೆ ಯಾವತ್ತೂ ಜಯ ಸಿಗುವ ರೀತಿ ನಾನು ಮಾಡುತ್ತೇನೆ. ಈ ಹಿಂದೆ ಇದ್ದ ತಂಡದ ಜೊತೆಗೆ ಅಷ್ಟೇ ಶುದ್ಧಾಚಾರದಲ್ಲಿ ಮುಂದುವರಿಯಿರಿ ಅಂತ ದೈವ ಅಣ್ಣಪ್ಪ ಪಂಜುರ್ಲಿ ಕಾಂತಾರ ಸಿನಿಮಾ ತಂಡಕ್ಕೆ ಅಭಯವನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಕಾಂತಾರ ಸಿನಿ ಪ್ರೇಮಿಗಳಿಗಂತೂ ಖುಷಿ ಸುದ್ದಿಯೊಂದು ಸಿಕ್ಕಿದೆ.
ಆದರೆ ದೈವ ಹೇಳಿದಂತೆ ನಡೆದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈ ಬಾರಿ 100 ಸಲ ಯೋಚನೆ ಮಾಡಿ ಅಂತ ರಿಷಭ್ ಶೆಟ್ಟಿಗೆ ದೈವ ಎಚ್ಚರಿಸಿದ್ದಾರೆ. ಇನ್ನು ದೈವದ ಒಪ್ಪಿಗೆ ಸಿಕ್ತಾ ಇದ್ದಂತೆ ನಟ ನಿರ್ದೇಶಕ ರಿಷಭ್ ಶೆಟ್ಟಿ ಈ ಹಿಂದೆ ನಟಿಸಿದ ಕೆಲವು ಕಲಾವಿದರಿಗೆ ತಲೆಕೂದಲನ್ನ ಬೆಳೆಸಿಕೊಳ್ಳೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇನ್ನು ಮುಂದಿನ ಮಳೆಗಾಲದ ಸಮಯದಲ್ಲಿ ಕಾಂತಾರ ಭಾಗ 2 ಸಿನಿಮಾದ ಶೂಟಿಂಗ್ ಆರಂಭ ಆಗುವ ಸಾಧ್ಯತೆಗಳಿವೆ. ಇನ್ನು ನಟ ರಿಷಭ್ ಶೆಟ್ಟಿ ಮತ್ತು ಹೊಂಬಳೆ ಫಿಲ್ಮ್ಸ್ ಕಾಂತಾರ ಮೊದಲ ಭಾಗದ ಯಶಸ್ಸಿನಿಂದ ಥ್ರಿಲ್ ಆಗಿದ್ದಾರೆ. ಕೇವಲ ಸುಮಾರು 15 ಕೋಟಿಯಲ್ಲಿ ನಿರ್ಮಿಸಿದ ಸಿನಿಮಾ 400 ಕೋಟಿಗೂ ಹೆಚ್ಚು ಹಣವನ್ನ ಸಿನಿಮಾ ತಂಡ ಕಲೆಕ್ಷನ್ ಮಾಡಿದೆ. ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕಾಂತಾರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ನಿರೀಕ್ಷೆಗಿಂತಲೂ ಬಹು ದೊಡ್ಡ ಮಟ್ಟದ ಗೆಲುವನ್ನ ಕಾಂತಾರ ಭಾಗ 1 ಪಡೆದುಕೊಂಡಿದೆ. ಈ ಯಶಸ್ಸು ಸಿಕ್ಕಿದ್ದು ಸಿನಿಮಾ ಟೀಮ್ನ ಶ್ರಮದ ಜೊತೆಗೆ ದೈವದ ಆಶೀರ್ವಾದವೂ ಮುಖ್ಯ ಕಾರಣ. ಅದೇ ರೀತಿ ರಿಷಭ್ ಶೆಟ್ಟಿ ಈಗ ಕಾಂತಾರ 2ಗೆ ರೆಡಿಯಾಗಿದ್ದಾರೆ. ಭಾಗ 2ರ ಕತೆ ಮೊದಲ ಭಾಗ ನಡೆದ ಕತೆಗಿಂತಲೂ ಹೆಚ್ಚಿನ ಸಮಯದ ಕತೆಯನ್ನ ಹೊಂದಿರುತ್ತೆ ಅಂತ ಹೇಳಲಾಗ್ತಿದೆ. ಹೌದು, ಯಾವುದೇ ಸಿನಿಮಾವಾಗ್ಲಿ ಅದು ದೊಡ್ಡ ಯಶಸ್ಸನ್ನ ಪಡೆದುಕೊಂಡ ನಂತರ ಆ ಸಿನಿಮಾದ ನಿರ್ದೇಶಕ ಮತ್ತು ನಾಯಕ ನಟನ ಮುಂದಿನ ಸಿನಿಮಾ ಯಾವುದು ಎಂಬ ಕುತೂಹಲ ಸಿನಿ ಪ್ರೇಕ್ಷಕರಿಗೆ ಇದ್ದೇ ಇರುತ್ತೆ. KGF 2 ನಂತರ ಯಶ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಅಂತೆಕಂತೆಗಳು ಓಡಾಡುತ್ತಲೇ ಇದೆ. ಈಗ ಅದು ರಿಷಭ್ ಶೆಟ್ಟಿಯವರ ಕಡೆಗೂ ತಿರುಗಿತ್ತು. ಆದರೆ ಈಗ ಅದು ಕಾಂತಾರ ಭಾಗ 2ರ ಮೂಲಕ ಬರ್ತಿದ್ದಾರೆ ಅನ್ನೋ ಅಧಿಕೃತ ಮಾಹಿತಿ ಸಿಕ್ಕಿದೆ. ಆದರೆ ರಿಷಭ್ ಶೆಟ್ಟಿ ಇದರಲ್ಲಿ ನಾಯಕರಾಗಿಯೇ ಕಾಣಿಸಿಕೊಳ್ತಾರ ಅಥವಾ ಹಿಂದಿನ ಸಿನಿಮಾದಲ್ಲೇ ಇದ್ದಂತೆ ನಟನೆ ಮತ್ತು ನಿರ್ದೇಶನ 2ರಲ್ಲೂ ಇರ್ತಾರ ಅನ್ನೋದು ಕುತೂಹಲವನ್ನ ಈಗ ಸದ್ಯಕ್ಕೆ ಪ್ರೇಕ್ಷಕರಲ್ಲಿ ಮೂಡಿದೆ. ಈಗ ಕಾಂತಾರ 2 ಸಿನಿಮಾದ ಸ್ಕ್ರಿಪ್ಟ್ ಕೆಲಸಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಹಾಗಾಗಿ ರಿಷಭ್ ಶೆಟ್ಟಿ ತಮ್ಮ ಹುಟ್ಟೂರು ಅಥವಾ ನೆಟ್ವರ್ಕ್ ಸಿಗದೇ ಇರುವಂತಹ ಜಾಗಕ್ಕೆ ಹೋಗಿ ಸ್ಕ್ರಿಪ್ಟ್ ಕೆಲಸ ಮುಗಿಸಿಕೊಂಡು 2023ರ ಮಧ್ಯದಿಂದ ಶೂಟಿಂಗ್ ಆರಂಭಿಸಲಾಗುತ್ತೆ ಅಂತ ತಿಳಿದು ಬಂದಿದೆ. ಇನ್ನು ಬಲ್ಲ ಮೂಲಗಳ ಪ್ರಕಾರ ರಿಷಭ್ ಶೆಟ್ಟಿ ಈಗ ಮಾಡೋದಕ್ಕೆ ಹೊರಟಿರುವ ಕಾಂತಾರ 2 ಸಿನಿಮಾದ ಮುಂದುವರಿದ ಭಾಗ ಅಲ್ವಂತೆ, ಅದರ ಪ್ರೀಕ್ವೆಲ್ ಎನ್ನಲಾಗ್ತಾ ಇದೆ. ಕಾಂತಾರದ ಆರಂಭದಲ್ಲಿ ಬರುವ ಶಿವನ ತಂದೆಯ ಪಾತ್ರದ ಬಗ್ಗೆ ಈ ಬಾರಿ ಸಿನಿಮಾ ಮಾಡಲಿದ್ದಾರೆ ಮತ್ತು ಶಿವನ ತಂದೆ ಕೋಲ ಕಟ್ಟಿಕೊಂಡು ಕಾಡೊಳಗೆ ಹೋಗಿ ಕಾಣೆಯಾಗುತ್ತಾರೆ. ಅವರು ಹೋಗಿದ್ದೆಲ್ಲಿಗೆ, ಅದರ ನಂತರ ಏನಾಯ್ತು ಎಂಬ ಬಗೆಗಿನ ಈ ಕಥೆಯನ್ನ ಈ ಬಾರಿ ತೆರೆ ಮೇಲೆ ತರೋದಕ್ಕೆ ನಟ ರಿಷಭ್ ಶೆಟ್ಟಿ ಸಜ್ಜಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಈ ಬಗ್ಗೆ ಚಿತ್ರತಂಡವಾಗ್ಲಿ ರಿಷಭ್ ಶೆಟ್ಟಿಯವರಾಗ್ಲಿ ಖಚಿತಪಡಿಸಿಲ್ಲ. ಹಾಗಾದ್ರೆ ಕಾಂತಾರ 2 ಸಿನಿಮಾ ಬರುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.